ಸರ್ ನಾನು ನೋಡಿ ಬೆಳಗಾವಿ ನಗರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಎಲ್ಲ ದೃಷ್ಟಿಯಿಂದ ಹೇಳಿದೆ ನಾನು ನಿಮಗೆ ಕೇಳ್ತೇನೆ ಪ್ರಶ್ನೆ ನೀವು ಎಂದಾದರೂ ಇದರ ಬಗ್ಗೆ ಬರೆದ್ರೆ ನೋಡಿ ಹೇಳ್ತೇನೆ ಸರ್ ನಾನು ಇವತ್ತಿನವರೆಗೂ ಜಿಲ್ಲಾಧಿಕಾರಿಗಳು ಇವತ್ತಿನವರೆಗೆ ರೀಜನಲ್ ಕಮಿಷನರ್ ಇವತ್ತಿನವರೆಗೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಅದರ ಬಗ್ಗೆ ತುಟಿ ಬಿಚ್ಚುವುದಿಲ್ಲ ಏನು ಆಗಾತಿದೆ ಇವತ್ತಾದರೂ ಹೇಳ್ತೇನೆ ಕೆಲಸ ಮುಗಿದು 4 ವರ್ಷ ಆಯಿತು ಕಾಲೇಜ್ ರೋಡ್ದು ಒಂದೇ ಲೈನ್ನಲ್ಲಿ ಡ್ರೈನೇಜ್ ಲೈನ್ ಎಲೆಕ್ಟ್ರಿಸಿಟಿ ಲೈನ್ ವಾಟರ್ ಪೈಪ್ ಲೈನ್ ಎವ್ರಿಥಿಂಗ್ ಇಸ್ ದೇರ್ ಇನ್ನು ಒಂದು ನೀರ್ ಹನಿ ಹೋಗ್ತಾ ಇಲ್ಲ ಅದರ ಬಗ್ಗೆ ಯಾರು ಮಾತಾಡಿಲ್ಲ ಮಾತಾಡಿ ತೋರಿಸಿದವರು ಕಾಂಗ್ರೆಸ್ ನವರು ಇದನ್ನ ಮಾಡಬೇಕಾಗಿದ್ದು ಕಾಂಗ್ರೆಸ್ ನವರು ಮಾಡಿ ತೋರಿಸಿದ್ದಾರೆ ಸರ್ ಇದನ್ನ ಮ್ಯಾಗಿನ ಅಧಿಕಾರಿಗಳು ಬಂದ್ರೆ ನಮ್ಮ ಲೀಡರ್ಗಳು ಬಂದ್ರೆ ಅವರೇ ಮಾಡಬೇಕಂತಿಲ್ಲ ಆದ್ರೆ ನಾವು ಮಾಡಿ ತೋರಿಸಿದೇವೆ ನಾವು ಇದು ಹೇಳ್ತೇವೆ ಇವತ್ತು ಎಷ್ಟು ಜನಪ್ರತಿನಿಧಿಗಳು ಕೆಲಸ ಮಾಡುವಾಗ ತಮ್ಮದು ಅಷ್ಟೇ ಅಧಿಕಾರ ಇರ್ತದೆ ತಮ್ಮದು ಅಷ್ಟೇ ಈ ಜನ ಬೆಳಗಾವಿ ಜನರಿಗೆ ಆ ಸಮಸ್ಯೆಗಳನ್ನು ತಿಳಿಸುವಂತ ಅಧಿಕಾರ ನಿಮಗೂ ಇದೆ ಸರ್ ಲಾಸ್ಟ್ ಪ್ರಶ್ನೆ ತಿರಕವಾಡಿ 36 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇದು 27 ಕೋಟಿ 50% ಕರ್ನಾಟಕದ್ದು 50% ಸೆಂಟ್ರಲ್ ಗವರ್ಮೆಂಟ್ ಈಗ ಒಂದು ಭಾಗ ಅಷ್ಟೇ ಆಗಿದೆ 4 ವರ್ಷ ಬಂದಿದ್ದಾರೆ ಇನಾಗ್ರೇಷನ್ ಆಗಿ 24 ಗಂಟೆ ಒಳಗೆ ಹಾಳಾಗಿದೆ ಎಷ್ಟು ಕಮಿಷನ್ ಹೊಡೆದಾರ ನಿಮ್ಮ ಪ್ರಕಾರ ಸರ್ ಅವ್ರದ್ದು ಖ್ಯಾತಿನೇ ಇದೆ ಅಲ್ರಿ ಅವ್ರ ಖ್ಯಾತಿನೇ ಇದೆ 40% ಹೆಚ್ಚು ಆಗಿರಬೇಕು ಯಾಕಂದ್ರೆ ಈ ತೆಗ್ಗುಗಳು ಏನು ಬೀಳ್ತಾ ಇದ್ದಾವೆ ಇದರ ಅರ್ಥ ಏನೈತೆ 24 ತಾಸು ನಾನು ಇನ್ನು ಮುಂದೆ ವಿಚಾರ ಮಾಡ್ತಾ ಇದ್ದೀವಿ ಈ ಬೆಳಗಾವಿ ನಗರ ಸಮಸ್ತ ಜನರು ಏನು ಓಡಾಡ್ತಾರೆ ಅವ್ರ ಪ್ರಾಣ ಹಾನಿ ಆಗಬಾರದು ಆ ಪ್ರಾಣ ಹಾನಿ ಆದರೆ ಇದು ಕೇವಲ ಭಾರತೀಯ ಜನತಾ ಪಾರ್ಟಿಗೆ ಇದು ಹೆಮ್ಮೆ ಹೋಗ್ತದೆ ಇಷ್ಟು ಮಾತ್ರ ನಾನು ಹೇಳ್ಬೇಕು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಾವು ಇವತ್ತು ಹೋರಾಟ ಮಾಡ್ತಾ ಇದೀವಿ ಮೊದಲನೇ ಒಂದು ಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಕರ್ನಾಟಕ ಸರ್ಕಾರದವರು ನಮ್ಮ ರಾಹುಲ್ ಗಾಂಧಿ ಅವರು ಹೋರಾಟ ಮಾಡ್ತಾ ಇದ್ರು ಹೋರಾಟ ಮಾಡುವ ಟೈಮಿಗೆ ನಾವು ರೋಡ್ಗಳು ಮಾಡಿದ್ದ ಅದರ ಮೇಲೆ ನೀವು ಹೋರಾಟ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ರು ತೂ ನಿಮ್ಮ ಜನಮಕ್ಕೆ ನಾಚಿಕೆ ಬರಲಿ ನಿಮ್ಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ ಕಾಂಗ್ರೆಸ್ದವ್ರದ್ದು ಕಾಲು ಎಷ್ಟು ಮಜಬೂತ್ ಇದೆಯಾ ಅಂತ ಅರ್ಥ ಮಾಡ್ಕೊರಿ ಒಂದು ಕಾಲು ಇಡೋದಕ್ಕೆ ನಿಮ್ ಬೀಜ ನಿಮ್ಮ ಬ್ರಿಜ್ ಜನ ಗಳಗಳ ಅಂತ ಹೇಳಿ ತಳಗೋಯ್ತು ನಿಮ್ಗೆ ನಾಚಿಕೆ ಬರಬೇಕು ಜನನ ಲೂಟಿ ಮಾಡಿ ಇವತ್ತು ಏನ್ ಬ್ರಿಡ್ಜ್ ರೊಕ್ಕ ನೀವೆಲ್ಲ ಟಿಜರಿಯಲ್ಲಿ ಇಟ್ಕೊಂಡು ಕಳಪೆ ಕಾರ್ಮಿಕ ಮಾಡಿ ಜನಕ್ಕೆ ಲೂಟಿ ಮಾಡಿ ಇನ್ನ ಜಮೀನ್ಗಳು ಮಾಡ್ಲಿಕ್ಕೆ ಟಿಜರಿಗಳು ತುಂಬಲಿಕ್ಕೆ ಇನ್ನ ಯಾರ್ದು 20 ಎಕರೆ 10 ಎಕರೆ ಹೊಲ ಇದೆ ನೋಡ್ರಿ ಅಭಯ್ ಪಾಟೀಲ್ ಅವ್ರೆ ಅಲ್ಲಿ ಹೋಗಿ ಮಾಡ್ರಿ ಇವತ್ತು ಬಡವ್ರು ಲೂಟಿ ಹೊಡೆದಿದ್ದೀರಾ ನೀವು ನಿಮ್ಗೆ ನಾಚಿಕೆ ಬರ್ಬೇಕು ಸರಿಯಾಗಿ ನೀವು ಏನಾರೇ ಬ್ರಿಡ್ಜ್ ಇದೆ ಕೆಲಸ ಸರಿಯಾಗಿ ಮಾಡ್ಲಿಲ್ಲ ಯಾರ್ಯಾರು ಅಧಿಕಾರಿಗಳು ಅದಾರು ಅದಕ್ಕೆ ನೀವು ತನಿಖೆ ಮಾಡ್ಲಿಲ್ಲ ಅಂದ್ರೆ ಏನು ನೀವು ಟಿಜರಿಯಲ್ಲಿ ಬಿಚ್ಚಿ ಮುಚ್ಚಿಟ್ಟಿದಿರಲ್ಲ ಬೇರೆ ಬೇರೆ ಕಡೆ ಜಮೀನ್ ಮಾಡ್ತಾ ಇದ್ದೀರಿ ಈ ಬ್ರಿಡ್ಜ್ನ ರಕ್ತ ಕಳಪೆ ಮಾಡಿ ನಾನು ಬರುವ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ನಾಯಕರ ನೇತೃತ್ವದಲ್ಲಿ ಇನ್ನು ಇಷ್ಟಿತ ದೊಡ್ಡ ಹೋರಾಟ ಮಾಡ್ತೀವಿ ಅಂತ ನಾ ಹೇಳಿಕೆ ಬಯಸ್ತಾ ಇದ್ದೀನಿ ಇದು ದುಡ್ಡು ಅಂದ್ರೆ ಇದು ಇವ್ರು ಲೂಟಿ ಹೊಡೆದಿದ್ರೆ ಬುಟ್ಟಿ ಗಂಟ್ಲೆ ಇಲ್ಲಿ ಬರುವ ರಕ್ಕ ಎಲ್ಲ ಟೀಚರ್ಗಳು ಓದಿ ಇಟ್ಕೊಂಡಿದ್ದಾರೆ ಇವರು ಅದಕ್ಕೆ ನಾವು ಇವತ್ತು ರಕ್ಕ ತಗೊಂಡ್ ಬಂದು ತೋರಿಸ್ತಾ ಇದೀವಿ ಹೊರಗ್ ತೆಗೀರಿ ಇಲ್ಲ ಅಂದ್ರೆ ನಿಮ್ದೆಲ್ಲ ನಾವು ರಾಜ್ಯಗಳು ಹೊರಗ್ ತೆಗಿತೀವಿ ಅಂತ ನಾ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.